ನಿಮಗೆ ನಾನು ಆಲ್ರೆಡಿ ನಿಮ್ಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಮಾತಾಡಿದೆ ತುಂಬ ಹಿಂದೆ. ಸೊ ಫ್ರೆಂಡ್ಸ್, ಅವ್ರದ್ದು ಮತ್ತೊಂದು ಒಂದು ಒಳ್ಳೆಯ ಒಂದು ಪುಸ್ತಕ ಯಾವ್ಯಾವುದು, ನಾನು ಏನು ಮಾಡಿದ್ದೆ ಅಂತಂದರೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬುಕ್ಸ್ಗಳನ್ನ ನನ್ನ ಫ್ರೆಂಡ್ ಹತ್ರ ಬಾರೋ ಮಾಡಿಬಿಟ್ಟು ಓದ್ಬಿಟ್ಟು ವಾಪಸ್ ಕೊಟ್ಟಿದ್ದೆ. ಸೊ ಇವಾಗ ನಾನೇ ಅವ್ರ ಬುಕ್ಸ್ಗಳನ್ನ ತಗೊಂಡಿದ್ದೀನಿ, ಪ್ಯಾಪಿಲೋನ್ಸ್ ಸೀರೀಸು. ಸೊ ಫ್ರೆಂಡ್ಸ್ ಬನ್ನಿ, ಆ ಬುಕ್ಸ್ ಯಾವುದು ಏನು ನಾನು ಒಂದು ಸಲ ಆಲ್ರೆಡಿ ಓದಿದ್ದೀನಿ. ಸೊ ಮತ್ತೆ ಆ ಬುಕ್ಸ್ಗಳನ್ನ ಮತ್ತೆ ತೊಗೊಂಡು ನಾನು ತೊಗೊಂಡಿರೋದ್ರಿಂದ ನನಗೆ ಟೈಮ್ ಸಿಕ್ಕಾಗ ನಾನು ಓದ್ತೀನಿ. ಅಟ್ಲೀಸ್ಟ್ ಪರ್ ಡೇ 120 pages ಆದರೂ ಓದೋಕ್ಕಂತೂ ಸ್ಟಾರ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅದೇ ಇದೆ, ನನಗೆ ಓದಿದ ಬುಕ್ಸ್ ನಾನು ಮತ್ತೆ ಓದ್ತೀನಿ, ತುಂಬ ಹಿಂದೆ ಓದಿದ್ರೆ ಮತ್ತೆ ಅದನ್ನು ಓದ್ತೀನಿ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮಗೆ ಪೂರ್ಣಚಂದ್ರ ತೇಜಸ್ವಿಯವರದ್ದು ಪ್ಯಾಪಿಲೋನ್ ಬುಕ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ನಾನೇ ತಗೊಂಡಿರೋದ್ರಿಂದ ನನ್ನ ಹತ್ರನೇ ಬುಕ್ಸ್ ಇದೆ ಇವಾಗ. ಸೊ ಹಂಗಾಗಿ ನಾನು ನಿಮಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ತುಂಬ ಒಳ್ಳೆ ಪುಸ್ತಕ ಅಂತಾನು ಹೇಳ್ಬೋದು. ನಿಮ್ಮ ಮೋಟಿವೇಟ್ ಆಗ್ತೀರಾ ಈ ಇದರಲ್ಲೆಲ್ಲ ಬೇಕೇ ಬೇಕು. ನನ್ನಂತೂ ಆಲ್ ಟೈಮ್ ಫೇವ್ರೇಟು ಪೂರ್ಣಚಂದ್ರ ತೇಜಸ್ವಿಯವರದ್ದು ಎಲ್ಲ ಬುಕ್ಸ್ಗಳು. ಸೊ ನಾನು ಅವ್ರಿಗೆ ಓದಿದ್ದೀನಿ ತುಂಬ. ಮಹಾಪಾರಾಯಣ ಇರ್ಬೋದು, ಚಿದಂಬರ ರಹಸ್ಯ ಇರ್ಬೋದು, ಅದೆಲ್ಲ ಓದಿದ್ದೀನಿ. ಸೊ ಇದು ಏನಪ್ಪ ಇದೆ ಈ ಬುಕ್ಕಲ್ಲಿ, ಮೂರು ಬುಕ್ಕಲ್ಲಿ ಯಾವುದ್ರ ಬಗ್ಗೆ ಹೇಳಿದ್ದಾರೆ ಏನು ಅಂತ ಅಂತಂದರೆ, ಇವರು ಹೆನ್ರಿ ಚರಾರೆ ಅಂತ ಇರ್ತಾರೆ, ಅವ್ರದ್ದು ಆತ್ಮಕಥನ ಅಂತ ಹೇಳ್ಬೋದು. ಸೊ ಕಾಂಟ್ರವರ್ಸಿ ಕೂಡ ಇದೆ ಈ ಬುಕ್ ಬಗ್ಗೆ. ಯಾವ ಥರ ಅಂದರೆ 70% ಅವ್ರದ್ದು ಆತ್ಮ ಚರಿತ್ರೆ, ಇನ್ನು 30% ಅವರು ಓನಾಗಿ ಆ್ಯಡ್ ಮಾಡಿಕೊಂಡು ಬರೆದಿರೋದು ಅಂತ ಹೇಳ್ಬಿಟ್ಟು ಒಂದು ಕಾಂಟ್ರವರ್ಸಿ ಕೂಡ ಇದೆ. ಬಟ್ ಏನೇ ಕಾಂಟ್ರವರ್ಸಿ ಏನಾದರೂ ಇರ್ಬೋದು, ಬಟ್ ಒಳ್ಳೆ ಪುಸ್ತಕ ಅಂತಲೇ ನಾನು ಹೇಳ್ತೀನಿ. ಈ ಇದರಲ್ಲಿ ಹೆಂಗ್ರಿ ಚರಾರೆ ಏನಿರ್ತಾನೆ, ಅವನೇನು ತಪ್ಪೇ ಮಾಡಿರಲ್ಲ, ಅವನೇನು ತಪ್ಪೇ ಮಾಡಿರಲ್ಲ. ಅವನು ಅಚಾನಕ್ಕಾಗಿ ಅವನಿಗೆ ಜೈಲಿಗೆ ಹೋಗ್ಬೇಕಾಗಿ ಬರುತ್ತೆ. ಜೈಲಿಗೆ ಹೋಗ್ತಾನೆ ಅವನು, ಜೈಲಿಗೆ ಹೋಗಿ ಅಲ್ಲಿ ಏನೇನೆಲ್ಲ ಕಷ್ಟಗಳನ್ನ ಅವನು ಪಡಬೇಕಾಗತ್ತೆ, ಅವನು ಹೇಗೆ ತಪ್ಪಿಸ್ಕೋತಾನೆ. ಅವನು ಸಣ್ಣ ಚಿಕ್ಕ ರೌಡಿ ಅಂತ ಹೇಳಿದ್ವ, ಆ ಥರ ಇರ್ತಾನವನು. ಸೊ ಯಾವುದೋ ಕಾರಣದಿಂದ ಯಾವುದೋ ಒಂದು ಕೊಲೆ ಹಾಕೋದಿನ ಇವ್ನ ಮೇಲೆ ಬಂದ್ಬಿಟ್ಟು ಇವನು ಹೆಂಗಿಚಾರೆ ಅವನಿಗೆ ಜೈಲಿಗೆ ಹಾಕ್ತಾರೆ. ಸೊ ಅವನು ಜೈಲಿಗೆ ಹೋದ್ಮೇಲೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಅಲ್ಲಿ ಯಾವ ಥರ ಸ್ಟ್ರಿಕ್ಟ್ ಇದ್ರು, ಅವನ್ನ ಒಂದು ಜೈಲಿಂದ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಆ ಜೈಲಿನ ವಾತಾವರಣ ಅಂತೂ ತುಂಬ ಅಸಹ್ಯವಾಗಿರುತ್ತೆ, ಆ ಥರ ಒಂದು ಇರುವಂಥದ್ದು ಇದೆ. ನೀವು ಓದಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಆಗಿರುವಂಥ ಸೀರೀಸ್ ಇದು. ಸೊ ಫ್ರೆಂಡ್ಸ್, ಹೇಳ್ಕೊಂಡು ನಾನು ಏನು ಹೇಳಬೇಕು ಅಂತ ಏನಿಲ್ಲ, ಜಸ್ಟ್ ಓದಿ ಅಂತ ಮಾತ್ರ ಹೇಳ್ಬೋದು. ನಮಗೆ ಫಸ್ಟು ಇದು 160 rupees ಇದೆ ಫಸ್ಟು. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಫಸ್ಟ್ ಒಂದು ಬುಕ್ ತೊಗೊಂಡು ಓದ್ತೀರಾ ಅಂದರೆ ನೆಕ್ಸ್ಟ್ ಕ್ಯೂರಿಯಾಸಿಟಿ ನಿಮಗೆ ನೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅಂತ ಕ್ಯೂರಿಯಾಸಿಟಿ ಆಗುತ್ತೆ. ಸೊ ನೀವು ಈ ಮೂರೂ ಓದೋಕ್ಕೆ ಇಷ್ಟಪಡ್ತೀರಾ ಅಂತ ನಾನು ಅನ್ಕೋತೀನಿ. ಇದು ಸಂಗ್ರಹನುವಾದ ಅಂದರೆ ಟ್ರಾನ್ಸ್ಲೇಟ್ ಮಾಡಿರೋದು ಹೆನ್ರಿ ಚರಾರೆ ಅವ್ರದ್ದು ಬುಕ್ನ, ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಮತ್ತು ಪ್ರದೀಪ್ ಕೆಂಜಿ ಅಂತ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ. ಚೆನ್ನಾಗಿದೆ ಫ್ರೆಂಡ್ಸ್. ಯಾಕೆ ಅಂದರೆ ಅವನು ಹೆನ್ರಿ ಚರಾರೆ ಏನಿರ್ತಾನೆ, ಅವನು ಟ್ಯಾಟೂ ಹಾಕ್ಸ್ಕೊಂಡಿರ್ತಾನಂತೆ ಚಿಟ್ಟೆದು. ಸೊ ಹಂಗಾಗಿ ಆ ಚಿಟ್ಟೆ ಟ್ಯಾಟೂ ಹಾಕ್ಸ್ಕೊಂಡಿರೋದ್ರಿಂದ ಅವನು ಪ್ಯಾಪಿಲೋನ್ ಅಂತಾನೆ ಒಂದು ಆತ್ಮಚರಿತ್ರೆಗೆ ಇಡ್ತಾನೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಓದಿ ಅಂತ ಹೇಳ್ತಾ ಒಂದು ಮುನ್ನುಡಿಯಿಂದ ಒಂದು ಇಷ್ಟು ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ, ಏನಿದೆ ಅಂತ ನೋಡೋಣ ಬನ್ನಿ. ಸುತ್ತ ವಿಶಾಲ ಸಾಗರದಿಂದ ಸುತ್ತುವರೆದಿದ್ದ ಈ ದ್ವೀಪಗಳಿಂದ ಪ್ಯಾಪಿಲೋನ್ನ 13 ವರ್ಷಗಳ ನಿರಂತರ ಹೋರಾಟ ಆರಂಭವಾಗುತ್ತದೆ. ಸೆರೆಯಿಂದ ತಪ್ಪಿಸಿಕೊಂಡು ಪಲಾಯನ ಮಾಡುವುದೊಂದೇ ಮೂಲ ಮಂತ್ರವಾಗಿದ್ದ ಪ್ಯಾಪಿಲೋನ್ ಅನೇಕ ಬಾರಿ ಮೈ ನೆರಳಿಸುವಂಥ ಸಾಹಸ ಮಾಡಿ ಪಲಾಯನ ಮಾಡುತ್ತಾನೆ. ಸಾತುಗಳಿಂದ ಕಿಕ್ಕಿರಿದ ಕೆರೆಬಿಯನ್ ಸಮುದ್ರದಲ್ಲಿ ತೇಲುವ ತೆಂಗಿನಕಾಯಿ ಮೂಟೆಯನ್ನು ಸಹ ತೆಪ್ಪದಂತೆ ಉಪಯೋಗಿಸಿ ಪರಾರಿಯಾಗಲು ಪ್ರಯತ್ನಿಸುತ್ತಾನೆ. ಏನೇನು ಮಾಡಿದರೂ ತಪ್ಪಿಸಿಕೊಂಡು ಸ್ವಸಂತ್ರ
ಹಾಕಲು ನಿಮಗೆ ಸಾಧ್ಯವಾಗೋದೇ ಇಲ್ಲ ಇದೆ. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್, ಏನು ಫಸ್ಟ್ ಪಾರ್ಟ್ ಒನ್ ಆಯಿತು, ಪಾರ್ಟ್ ಟೂ ಪ್ಯಾಪ್ಲೋನ್, ಇದೂ ಬಾಜಿ ಪ್ಯಾಪ್ಲೋನ್ ಟೂ ಅಂತಿದೆ, ಹೆನ್ರಿ ಸರಾವೆ ಮತ್ತು ಪ್ರದೀಪ್ ಕೆಂಜಿಕೆ ಅವರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಬುಕ್ಸ್ ನೋಡ್ತಿದ್ರೆ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಓಕೆ, ಇವರೇ ಹೆನ್ರಿ ಸರಾವೆ. ಕಥೆಯ ಸಂಗ್ರಹನೂ ಆದ ಪ್ರದೀಪ್ ಕೆಂಜಿಗೆ ಬರೀತಾರೆ ಇದನ್ನು. ಥರ್ಡ್ ಒನ್ ಪ್ರದೀಪ್ ಕೆಂಜಿಗೆ ಬರೀತಾರೆ. ಸೊ ಫ್ರೆಂಡ್ಸ್, ಸೆಕೆಂಡ್ ಒನ್ ಪಾರ್ಟ್ ಒನ್ ಟು ಇದು ಇದು ಇವರಿಬ್ಬರು ಸೇರ್ಕೊಂಡ್ಬಿಡ್ತಾರೆ, ಗುಣಸನ ದೇವಸಿ ಮತ್ತು ಪ್ರದೀಪ್ ಕೆಂಜಿಗೆ ಅವರು ಸೇರ್ಕೊಟ್ಟಿದ್ದಾರೆ. ಇಂಗ್ಲೀಷ್ನಲ್ಲೂ ಸಿಗುತ್ತೆ, ಕನ್ನಡದಲ್ಲೂ ಸಿಗುತ್ತೆ ಫ್ರೆಂಡ್ಸ್, ನಾನು. ಸೊ ನೆಕ್ಸ್ಟ್ ಥರ್ಡ್ ಒನ್ ಆವಾಗಲೇ ಹೇಳಿದ್ದೀನಿ, ಪಾರ್ಟ್ ತ್ರೀ ಏನಿತ್ತು ಅಂತ. ಪಾರ್ಟ್ ತ್ರೀ ಏನು ಬಂದ್ಬಿಟ್ಟು ಬಾಜಿ ತ್ರೀ ಅಂತಲೇ ಕೊಟ್ಟಿದ್ದಾರೆ. ಪ್ಯಾಪ್ಲೋನ್, ಮೂಲ ಹೆನ್ರಿ ಸರಾವೆ. ಥರ್ಡ್ ಪಾರ್ಟಲ್ಲಿ ನಿಮಗೆ ಕೂಡ ಸುಂದರ ತೇಜಸ್ವಿ ಬರಲ್ಲ, ಇವ್ರು ಬರ್ತದೆ, ಕೆಂಜಿ ಅವ್ರು ಬರ್ತಾರೆ. ಸೊ ಫೋಟೋ ಆವಾಗಲೇ ನಾನು ತೋರಿಸಿದ್ದೀನಿ. ಸೊ ದಿಸ್ ಒನ್, ಇದು ಕೂಡ 160 ರುಪೀಸ್, ಮೂರು 160 ರುಪೀಸೇ ಇದೆ, 62 ರುಪೀಸೇ ಇದೆ ಫ್ರೆಂಡ್ಸ್. ಇಲ್ಲಿ ಒಂದು ತುಂಬ ಚೆನ್ನಾಗಿದೆ, ಇತರರಿಗೆ ಫ್ರೆಂಚ್ ನುಡಿ ನುತ್ತು ಅಂತ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇತರರಿಗೆ ನಿನ್ನ ಮೇಲಿರುವ ಅಭಿಪ್ರಾಯಗಳಿಗಿಂತ ನಿನಗೆ ನಿನ್ನ ಮೇಲೆ ಇರುವ ವಿಶ್ವಾಸ ಬಹಳ ಮುಖ್ಯ ಅಂತ ಇದೆ. ತುಂಬ ಚೆನ್ನಾಗಿದೆಲ್ಲ. ಓಕೆ,